Good morning to one and all. We are coming to know one theory, that theory after VBT. VBT, Valence Bond Theory. Alli naavu kelavondu adaradu features anna discuss maadi. Important four complexes discuss, that is hybridization structure and magnetic characters or property of ಕಾಂಪ್ಲೆಕ್ಸಸ್. ಓಕೆ, ಅವನ ಆ ಡಿಸ್ಕಷನ್ನಲ್ಲಿ ಒಂದು ಇಂಪಾರ್ಟೆಂಟ್ ಕ್ವಶನ್ ಅಂತ ಕೂಡ ನಾನು ಹೇಳಿದ್ದ, ನಾಲ್ಕರಲ್ಲಿ ಒಂದು ಫಿಕ್ಸ್ ಆಗಿರ್ತಕ್ಕಂಥ ಕ್ವಶನ್, ಐದರ್ ದೇ ಆಸ್ಕ್ ಡಿಫ್ರೆನ್ಸ್ ಫಾರ್ಮ್ ಆರ್ ಡೈರೆಕ್ಟ್ಲಿ ದೇ ಆಸ್ಕ್ ಎಕ್ಸ್ಪ್ಲೈನ್ ಬೇಸಿಸ್ ಆನ್ ವಿಬಿಟಿ ಹೈಬ್ರಿಡೈಜೇಷನ್ ಸ್ಟ್ರಕ್ಚರ್ ಆ್ಯಂಡ್ ಮ್ಯಾಗ್ನೆಟಿಕ್ ಕ್ಯಾರೆಕ್ಟರ್. ಬಟ್ ದ್ಯಾಟ್ ಥಿಯರಿ ಹ್ಯಾಸ್ ಇಟ್ಸ್ ಓನ್ ಲಿಮಿಟೇಷನ್ಸ್. ಆಲ್ರೆಡಿ ದ ಲಿಮಿಟೇಷನ್ಸ್ ಐ ಹ್ಯಾವ್ ಡಿಸ್ಕಸ್ ದ್ಯಾಟ್ ಲಿಮಿಟೇಷನ್ಸ್ ಪಾಯಿಂಟ್ ನಂಬರ್ ಒನ್ ಈಸ್ it has many assumptions or postulates or features. Second point, magnetic character is not well discussed because inner complexes there are also often act as paramagnetic. As well, stability based on thermodynamic and kinetic is also not discussed, and color is also not discussed. Like that, there are few of the limitations of that VBT. Come to know ಆ ಫೆಲಿವರ್ ಪಾಯಿಂಟ್ಸ್ಗಳನ್ನು, ಕೆಲವೊಂದು ಪಾಯಿಂಟ್ಸ್ಗಳನ್ನು ಫುಲ್ಫಿಲ್ ಮಾಡ್ತೈತಿ, ಅದು ಯಾವುದು ಅಂತಂದ್ರೆ ಕ್ರಿಸ್ಟಲ್ ಫೀಲ್ಡ್ ಥಿಯರಿ. ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಶಾರ್ಟ್ಲಿ ನೋನ್ ಆಸ್ ಸಿ ಎಫ್ ಟಿ ಅಂತ ಕರಿತೀವಿ, ಇಸ್ ನೋನ್ ಆಸ್ ಸಿ ಎಫ್ ಟಿ. ಈ ಕ್ರಿಸ್ಟಲ್ ಫೀಲ್ಡ್ ಥಿಯರಿ ಹೆಂಗೈತಿ ಅಂತಂದ್ರೆ, ಇಟ್ ಈಸ್ ನಥಿಂಗ್ ಬಟ್ ಎಲೆಕ್ಟ್ರೋಸ್ಟ್ಯಾಟಿಕ್ ಕಾನ್ಸೆಪ್ಟ್ ಅಂತ ಕರಿಬೋದು. ಎಲೆಕ್ಟ್ರೋಸ್ಟ್ಯಾಟಿಕ್ ಅಟ್ರ್ಯಾಕ್ಷನ್, ಎಲೆಕ್ಟ್ರೋಸ್ಟ್ಯಾಟಿಕ್ ಅಟ್ರ್ಯಾಕ್ಷನ್ ಬಿಟ್ವೀನ್ ಮೆಟಲ್, ಸೆಂಟ್ರಲ್ ಮೆಟಲ್ ಅಯಾನ್ ಆ್ಯಂಡ್ ಲಿಗ್ಯಾಂಡ್. ಹೌದಾ? ಅದಕ್ಕೆ ಹೆಂಗಂತ ನಾವು ಕನ್ಸಿಡರ್ ಮಾಡತ್ತೀವಿ, ದಿಸ್ ಇಸ್ ಆ್ಯಕ್ಟಿಂಗ್ ಆಸ್ ಮೆಟಲ್, ಆ್ಯಕ್ಟಿಂಗ್ ಆಸ್ ಅ ನ್ಯೂಕ್ಲಿಯಸ್, ಆ್ಯಂಡ್ ದಿಸ್ ಮೆಟಲ್, ಅರೌಂಡ್ ದ ಮೆಟಲ್ ದೇರ್ ಆರ್ ಡೆಫಿನೆಟ್ಲಿ ಎಲೆಕ್ಟ್ರಾನ್ಸ್ ಆರ್ ರಿವಾಲ್ವಿಂಗ್, ದಿಸ್ ಇಸ್ ಸೇಡ್ ಟು ಬಿ ಸಿಮೆಟ್ರಿಕಲ್. ಇನ್ನು ನೆಕ್ಸ್ಟ್, ಈ ಮೆಟಲ್ ಯಾವಾಗ ಲಿಗ್ಯಾಂಡ್ ಅಪ್ರೋಚ್ ಆಗ್ತೈತಲ್ಲ, ಲಿಗ್ಯಾಂಡ್ಸ್ ಆರ್ ಆ್ಯಕ್ಟಿಂಗ್ ಆಸ್ ಪಾಯಿಂಟ್ ಚಾರ್ಜಸ್ ಇಫ್ ದೇ ಆರ್ ಸೇಡ್ ಟು ಬಿ ಆನಯಾನ್ಸ್ ಆರ್ ದೇ ಆರ್ ನಥಿಂಗ್ ಬಟ್ ನ್ಯೂಟ್ರಲ್ ಮಾಲಿಕ್ಯೂಲ್ಸ್. ಅಂತಂದ್ರೆ ಮೆಟಲ್ ಪ್ಲಸ್ ನ್ಯೂಕ್ಲಿಯಸ್ ಇತ್ತು ಅಂತಂದ್ರೆ ಲಿಗ್ಯಾಂಡ್ಸ್ಗಳೇನದಾವು ಅಂತಂದ್ರೆ ಮೈನಸ್. ದೇರ್ ಮೀನ್ಸ್ ಎಲೆಕ್ಟ್ರೋಸ್ಟ್ಯಾಟಿಕ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಬಿಟ್ವೀನ್ ಮೆಟಲ್ ಅಯಾನ್ ಆ್ಯಂಡ್ ಯು ಕ್ಯಾನ್ ಸೇ ದಟ್ ಲಿಗ್ಯಾಂಡ್ಸ್ ಅಂತ ಹೇಳಿ ಬರ್ತಿರ್ತೀವಿ. ಅದು ಅಯಾನ್ ಆ್ಯಂಡ್ರ್ ಆಗಿರ್ಬೋದು ಅಥವಾ ನ್ಯೂಟ್ರಲ್ರ ಆಗಿರ್ಬೋದು. ಇನ್ನು ಆ ಮೆಟಲ್ನಲ್ಲಿ ಟೋಟಲ್ ಆಗಿ ನಾವು ಹೆಚ್ಚಿಗೆ ಡಿಸ್ಕಸ್ ಮಾಡ್ತಕ್ಕಂಥದ್ದು ಒಂದು ಟೈಪ್ ಆಫ್ ಆರ್ಬಿಟಲ್ಸ್ ಅದಾವ, ದೇ ಆರ್ ಸೇಡ್ ಟು ಬಿ ಟಿ ಆರ್ಬಿಟಲ್ಸ್. ಯಾವುದೋ ಆರ್ಬಿಟಲ್ಸ್ನ ಟಿ ಆರ್ಬಿಟಲ್ಸ್. ಆಸ್ ಫಾರ್ ಆಸ್ ಪಾಸಿಬಲ್ ಬಿಫೋರ್ ಅಪ್ರೋಚಿಂಗ್ ಲಿಗ್ಯಾಂಡ್ಸ್ ದಟ್ ಮೆಟಲ್ ಅಯಾನ್ ಇಸ್ ಸೇಡ್ ಟು ಬಿ ಕಂಟೈನಿಂಗ್ ಆಲ್ ದ 5D ಆರ್ಬಿಟಲ್ಸ್, ದಟ್ ಈಸ್ ಟಿ ಎಕ್ಸ್ ವೈ, ಡಿ ವೈ ಜೆಡ್, ಡಿ ಎಕ್ಸ್ ಜೆಡ್, ಡಿ ಎಕ್ಸ್ ಸ್ಕ್ವಯರ್ ಮೈನಸ್ ವೈ ಸ್ಕ್ವಯರ್ ಆ್ಯಂಡ್ ಡಿ ಝೆಡ್ ಸ್ಕ್ವಯರ್, ಆಲ್ ಆರ್ ಸೇಡ್ ಟು ಬಿ ಕಂಟೈನಿಂಗ್ ಸೇಮ್ ಎನರ್ಜಿ, ಆಲ್ ಕಾಲ್ಡ್ ಆಸ್ ಡಿ ಜನರೇಟ್ ಆರ್ಬಿಟಲ್ಸ್. ಡಿ ಜನರೇಟ್, ಡಿ ಜನರೇಟ್ ಆರ್ಬಿಟಲ್ಸ್. ದ ಮೀನಿಂಗ್ ಆಫ್ ಡಿ ಜನರೇಟ್, ಆಲ್ರೆಡಿ ವಿ ನೋ ದಟ್ ದ 5D ಆರ್ಬಿಟಲ್ಸ್ ಆರ್ ಹ್ಯಾವಿಂಗ್ ಸೇಮ್ ಎನರ್ಜಿ. ಹೌದಾ? ಅದಕ್ಕೆ ಆಲ್ಮೋಸ್ಟ್ ಈಗ ನಾವು ಏನು ಮೆಟಲ್ ಅಯಾನ್ ತೊಗೊಂಡಿವಲ್ಲ, ಆ ಮೆಟಲ್ ಅಯಾನ ಏನದಾವು ಅಂತಂದ್ರೆ ದೇ ಆರ್ ನಥಿಂಗ್ ಬಟ್ ಹ್ಯಾವಿಂಗ್ ಸೇಮ್ ಎನರ್ಜಿ, ಸೇಮ್ ಎನರ್ಜಿ. ಈಗ ನಾನು 5D ಆರ್ಬಿಟಲ್ಸ್ ಅನ್ನು ಕನ್ಸಿಡರ್ ಮಾಡತ್ತೀನಿ, 1, 2, 3, 4, 5. ಓಕೆ, ಅಂದರೆ ಈಗಿನ ಗ್ರೌಂಡ್ ಸ್ಟೇಟ್ನಾಗ ಸ್ಟೇಬಲ್ ಇರುತ್ತೆ. ಇನ್ನು ನೆಕ್ಸ್ಟ್, ಇದನ್ನು ಯಾವಾಗ ಲಿಗ್ಯಾಂಡಿಗೆ ಅಪ್ರೋಚ್ ಆಗ್ಲತ್ತೈತಲ್ಲ, ಲಿಗ್ಯಾಂಡಿಗೆ ಅಪ್ರೋಚ್ ಆದ್ರೂ ಕೂಡ ಇದು ಏನಂತಂದ್ರೆ ಡಿ ಜನರೇಟ್ ಆರ್ಬಿಟಲ್ಸನ್ನು ಹೊಂದಿರ್ತೈತಿ. ಯಾವಾಗ ಡಿ ಜನರೇಟ್ ಆರ್ಬಿಟಲ್ಸ್ ಹೊಂದಿರ್ತೈತಿ ಅಂತಂದ್ರೆ ಲಿಗ್ಯಾಂಡ್ಕ ಮೆಟಲ್ ಅಯಾನ್ಕ ಈಕ್ವಿ ಡಿಸ್ಟೆನ್ಸ್ನಾಗ ಇದ್ದಾಗ. ಈಕ್ವಿ ಡಿಸ್ಟೆನ್ಸ್ ಅಂತಂದ್ರೆ ನಾ ಈಗ ಸೆಂಟ್ರಲ್ ಆಗಿ ಮೆಟಲ್ ತೊಗೊಂಡಿನಿ, ಆ ಮೆಟಲ್ ಎಷ್ಟು ಈಕ್ವಲ್ ಡಿಸ್ಟೆನ್ಸ್ನಾಗ ಲಿಗ್ಯಾಂಡ್ಸ್ಗಳು ಅದಾವಲ್ಲ, ಆ ಲಿಗ್ಯಾಂಡ್ಸ್ ಸೇಮ್ ಡಿಸ್ಟೆನ್ಸ್ನಾಗ ಇದ್ದು ಅಂತಂದ್ರೆ ಈ ಮೆಟಲ್ದು ಎನರ್ಜಿ, ಸಾರಿ ಆರ್ಬಿಟಲ್ ಎನರ್ಜಿ, ಮೆಟಲ್ನಾಗ ಇರ್ತಕ್ಕಂಥ ಡಿ ಆರ್ಬಿಟಲ್ ಎನರ್ಜಿ ಆಲ್ಮೋಸ್ಟ್ ರಿಮೇನ್ ಸೇಮ್ ಆಗ್ತದೆ. ಆದ್ರೆ ಈ ಡಿ ಆರ್ಬಿಟಲ್ಸ್ಗಳು ಮೆಟಲ್ನಾಗ ಏನದಾವಲ್ಲ,
अब वंदे डायरेक्शन नहीं लो दे आर सेड टू बी इन डिफरेंट डायरेक्शंस एक्स वाई वाई जेड एक्स जेड एक्स स्क्वायर माइनस वाई स्क्वायर एंड जेड स्क्वायर इंत केसस् आवा द टी जनरसी नो मोर रिमेन्स दैट मीन्स ऑर्बिटल्स डू नॉट कंटेन द सेम एनर्जी अदरज एनर्जी सेम आगे अब यहाँ डायरेक्शन डिफरेंट डायरेक्शन मूव आगतिरतावल डिफरेंट एक्सिस इलेक्ट्रॉन्स डी ऑर्बिटल्स डिफरेंट एक्सिस मूव आगे दे व्हाट हैपन्स रिपल्शन बिटवीन दैट लिगैंड इलेक्ट्रॉन्स लिगैंड इलेक्ट्रॉन्स एंड मेटल अयॉन इलेक्ट्रॉन्स इलेक्ट्रॉन्स टेकिंग प्लेस आवेनि स्प्लिटिंग giving into two set of orbitals those two set of orbitals are known as okay iga yen aglutati illi ligand samipa equidistance iddaga yen aglutati no मोर दैट मीन्स कंटेनिंग द सेम एनर्जी आवे इलेक्ट्रॉन्स रोटेट आगे स्टार्ट लिगैंड समीप बंदा इलेक्ट्रॉन्स इलेक्ट्रॉन्स रिपल्शन आगे स्प्लिटिंग आगे दूर होते अंदर याक स्प्लिटिंग आगत अंत प्रश्ने नमगे अरैज आगे मेटल अयॉन इलेक्ट्रॉन्स एंड लिगैंड इलेक्ट्रॉन्स इफ दे आर अप्रोचिंग टू ईच अदर close to each other then what happens repulsion is taking place repulsion it gives two set of orbitals that is known as lower orbital 3 set and higher orbital 2 set okay lower orbital 3 set higher orbital 2 set लोवर ऑर्बिटल थ्री सेट बर मूर् लाइन अस्टे हाक्रीलोतर हे गिंग हाँ हिर्तर लाइन दैट मीन थ्री सेट थ्री सेट यहाँ डी एक्स वाई डी वाई जेड डी एक्स जेड इवर सेट लोवर इतव आल टुगेदर नेम्ड एज टी टू जी ऑर्बिटल्स इवकेन हेसर को टी टू जी ऑर्बिटल्स अंतर इन अपर एर डिएक्स स्क्वायर माइनस वाई स्क्वायर एंड अनदर इज डी जेड स्क्वायर इवकू ऐन करतार ईजी ऑर्बिटल्स अंत करतार ऐन करतार ईजी ऑर्बिटल्स ओके सो मेटल सिमेट्रिकल असिमेट्रिकल हे मेंटेन आयतु यहाँ मेंटेन आयतु लिगैंड्स इक्विडिस्टेंस मेंटेन आयतु आ मेटल डी इलेक्ट्रॉन्स ओरिएंटेशन आगलतिद्वु अथवा डिफरेंट डायरेक्शन मूव आगलतिद्वु अंतंद्र आवाग सपोज लिगैंड समीप बंदित्तु अंतंद्र लिगैंड इलेक्ट्रॉन्स एंड दैट डी ऑर्बिटल इलेक्ट्रॉन्स अंडरगोस रिपल्शन स्प्लिटिंग टेक्स प्लेस स्प्लिटिंग इज गिविंग टू सेट ऑफ ऑर्बिटल्स वन इज टी टू जी अनदर इज ईजी ऑर्बिटल्स विच इज लोअर ऑर्बिटल इज स्टेबल हायर ऑर्बिटल इज सेड टू बी unstable totally how many orbitals there are 5 orbitals they are separated by each other that is known as by one energy crystal field splitting energy howda iga idu moonu orbitals eshtu separate aitu eradu separate aitu hence it is taken as 2 by 5 idu eradu eradu separate aitu moonu separate aitu therefore it is taken as 3 by 5 anta tagothe ಹೌದಾ ಸೋ ಈ ಫಾರ್ಮುಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಆ ಸ್ಪ್ಲಿಟಿಂಗ್ ಅನ್ನು ತಗೋತೀವಿ ಇನ್ನು ಒಂದು ಕ್ವೆಶ್ಚನ್ ನಮಗೆ ಗೊತ್ತಾಗ್ತೈತಿ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಐತಲ್ಲ ಆ ಎನರ್ಜಿ ಯಾವಾಗ ನಾವು ಅದನ್ನ ಯೂಸ್ ಮಾಡ್ಕೋತೀವಿ ಅಂತಂದ್ರೆ ದ ಸ್ಪ್ಲಿಟಿಂಗ್ ಆಫ್ ಡಿಜನರೇಟ್ ಆರ್ಬಿಟಲ್ಸ್ ಇದು ಡಿಜನರೇಟ್ ಸೇಮ್ ಎನರ್ಜಿಯನ್ನು ಹೊಂದಿದ್ದು ದ ಸ್ಪ್ಲಿಟಿಂಗ್ ಆಫ್ ಡಿಜನರೇಟ್ ಆರ್ಬಿಟಲ್ಸ್ under the influence of ligands under the influence of ligands that energy is known as crystal field splitting energy energy is known as crystal field splitting energy how do you know
क्रिस्टल फील्ड स्प्लिटिंग एनर्जी अथवा लिगैंड्स प्रेजेंस ऑर्बिटल सेपरेट आगतवल आ एनर्जी बेन करी अंतर क्रिस्टल फील्ड स्प्लिटिंग एनर्जी द स्प्लिटिंग ऑफ ऑल द फाइव डीजेनरेट ऑर्बिटल्स अंडर द इन्फ्लुएंस ऑफ लिगैंड्स दैट इज नोन एज CFSE क्रिस्टल फील्ड स्प्लिटिंग एनर्जी अंत करी सो कॉन्सेप्ट स्वल्प डीटेल ऑक्टाहेड्रल कन्सिडर सेम रिप्रेजेंट मातिरती दट ऑक्टाहेड्रल क्रिस्टल फील्ड स्प्लिटिंग इन ऑक्टाहेड्रल इज फर्स्ट वन इज क्रिस्टल फील्ड स्प्लिटिंग इन ऑक्टाहेड्रल कॉम्प्लेक्सेस ऑलरेडी नान रिप्रेजेंट ऑक्टाहेड्रल कॉम्प्लेक्स अंत तगोंडिद्दैति ओंदु एग्जांपल जनरल आगि इन ऑक्टाहेड्रल कॉम्प्लेक्सेस दे आर नथिंग बट कोऑर्डिनेशन नंबर 6 एज इट इज सेम देयर आर फाइव डीजेनरेट ऑर्बिटल्स इन द ग्राउंड स्टेट एंड when the metal ions or all the 5d orbitals are equidistant from the ligand what happens they are also again having the same energy of all these but what happens they are no more remains in the same direction the electrons in the d orbitals are revolving in different directions when they are approaching nearer to the ligand there what happens due to repulsion of ligand electron and metals splitting takes place that splitting is represented like this the same that is crystal field splitting in octahedral complexes hoda in a just idana splitting energy heng varithivu na antandra that is known as delta o the symbol delta o indicates क्रिस्टल फील्ड स्प्लिटिंग एनर्जी फॉर ऑक्टाहेड्रल कॉम्प्लेक्सेस क्रिस्टल फील्ड स्प्लिटिंग एनर्जी फॉर ऑक्टाहेड्रल कॉम्प्लेक्सेस ಅದಲ್ಲೋ ಇನ್ನ ಇದು ಸ್ಪ್ಲಿಟ್ ಆಗೋದು ಎದರ ಮೇಲೆ ಡಿಪೆಂಡ್ ಐತಿ ಅಂತಂದ್ರೆ ಲಿಗಂಡ್ಸ್ ಮೇಲೆ ಡಿಪೆಂಡ್ ಐತಿ ಅಂತ ಹೇಳಿದ್ರು ಈ ಲಿಗಂಡ್ಸ್ ಗಳನ್ನು ಎರಡು ಕ್ಲಾಸಸ್ ಗಳಲ್ಲಿ ಅಥವಾ ಒಂದು ಆರ್ಡರ್ ಐತಿ ಆ ಆರ್ಡರ್ ನ ನಾವು ನೋಡಿದ್ರೆ ಯಾವುದು ವೀಕ್ ಇರ್ತತಿ ಯಾವುದು ಸ್ಟ್ರಾಂಗ್ ಇರ್ತತಿ ಅಂತ ಹೇಳಿ ತಗೋಬಹುದು ಅದು ಕರೆಕ್ಟ್ ಆರ್ಡರ್ ಅಲ್ಲಿ ಅರೇಂಜ್ ಮಾಡಿರ್ತೀವಿ ಅಂತ ಕರೀತೀವಿ ಅಂತಂದ್ರೆ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ಅಂತ ಹೇಳಿ ಕರೀತೀವಿ ಹೌದಾ ಅದಕ್ಕೆ ದ ಆರ್ಡರ್ ಆಫ್ ಲಿಗಂಡ್ಸ್ ಇನ್ ವಿಚ್ ದ ಸ್ಪ್ಲಿಟಿಂಗ್ ಎನರ್ಜಿ ಅಥವಾ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಇಸ್ depends crystal field splitting is depends I minus is having less energy than you can say that Br minus than SCN minus than F minus than Cl minus than and so on and represent kelonda nau ona split pidte next you can say that is H2O amele next Cn minus next NH3 amele CO ee tara nau tagobodu ivella ligands hoda these are said to be ligands first ammonia amele Cn the order is first NH3 amele En Cn ethylene diamine next Cn next CO okay iodide ligands are least स्प्लिटिंग एनर्जी सप्लाई ಮಾಡೋದು ಬಹಳಷ್ಟು ಕಡಿಮೆ ಐತಿ ಇದನ್ನ ಆರ್ಡರ್ ಅಂತ ಹೋಗ್ತೀವಿ ಯಾವುದಕ್ಕೆ ಸ್ಪ್ಲಿಟಿಂಗ್ ಜಲ್ದಿ ಆಗ್ತೈತಿ ಯಾವುದು ಲಿಗಂಡ್ ಕಾಂಪ್ಲೆಕ್ಸ್ ನಾಗಿತ್ತುಂದ್ರೆ ಜಲ್ದಿ ಆಗ್ತೈತಿ ಮತ್ತೆ ಸ್ಪ್ಲಿಟಿಂಗ್ ಸ್ಟ್ರಾಂಗ್ ಇರ್ತೈತಿ ಅಂತಂದ್ರೆ ಕಾರ್ಬನ್ ಮೊನಾಕ್ಸೈಡ್ ಇಸ್ ಏ ಟು ಬಿ ಸ್ಟ್ರಾಂಗರ್ ಲಿಗಂಡ್ ದನ್ ಸೈನೈಡ್ ದನ್ ಇಥಿಲಿನ್ ಡೈಅಮೈನ್ ಅಂಡ್ ಅಮೋನಿಯಾ ಅಂಡ್ ಸೋ ಆನ್ ಅಂದ್ರೆ
ಕಡೆ ಸೆಟ್ ಬರ್ತಕ್ಕಂಥದ್ದು ಆಲ್ಮೋಸ್ಟ್ ದೇ ಆರ್ ಸೇಫ್ ಟು ಬಿ ಸ್ಟ್ರಾಂಗ್ ಲಿಗ್ಯಾಂಡ್ಸ್ ದೇ ಆರ್ ಸೇಫ್ ಟು ಬಿ ಸ್ಟ್ರಾಂಗ್ ಲಿಗ್ಯಾಂಡ್ಸ್ ಓಕೆ ಸೊ ಹಿಯರ್ ಐ ವಿಲ್ ರೈಟ್ ಒನ್ ಡೆಫಿನೇಷನ್ ಅಥವಾ ಎರಡು ಡೆಫಿನೇಷನ್ಸ್ ಅನ್ನು ತಗೋಬೋದು ಒಂದು ಕ್ರಿಸ್ಟಲ್ ಫೀಲ್ಡ್ ಸ್ಪ್ರಿಟಿಂಗ್ ಎನರ್ಜಿ ಇನ್ನೊಂದು ಸ್ಪೆಕ್ಟ್ರೋ ಕೆಮಿಕಲ್ ಸೀರೀಸ್ ಇವೆರಡು ಡೆಫಿನೇಷನ್ಸ್ ಅನ್ನು ನಾವು ಕ್ಲಿಯರ್ ಆಗಿ ತಗೋಣ ಬೆಸ್ಟ್ ಆಕ್ಟಾನಲ್ ಕಾಂಪ್ಲೆಕ್ಸಸ್ ನಲ್ಲಿ ಕ್ರಿಸ್ಟಲ್ ಫೀಲ್ಡ್ ಸ್ಪ್ರಿಟಿಂಗ್ ಕೇಳಿದ್ರೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್ ಬಿಕಾಸ್ ದೀಸ್ ಆರ್ 5D ಆರ್ಬಿಟಲ್ಸ್ ಡಿಜೆನರೇಟ್ ಆರ್ಬಿಟಲ್ಸ್ ಅಂಡ್ ಅಪ್ರೋಚಿಂಗ್ ಲಿಗ್ಯಾಂಡ್ಸ್ ವೆನ್ ದೇ ಆರ್ ಇಕ್ವಿಡಿಸ್ಟೆನ್ಸ್ ಅಗೇನ್ ದ ಸೇಮ್ ಎನರ್ಜಿ ಇಫ್ ದ ಓರಿಯೆಂಟೇಷನ್ ಇಸ್ ಟೇಕಿಂಗ್ ಪ್ಲೇಸ್ ಸ್ಪ್ಲಿಟಿಂಗ್ ಇಸ್ ಟೇಕಿಂಗ್ ಪ್ಲೇಸ್ ಬಿಕಾಸ್ ಆಫ್ ರಿಪಲ್ಷನ್ ಆಫ್ ಎಲೆಕ್ಟ್ರಾನ್ಸ್ ಆಫ್ ಮೆಟಲ್ ಅಯಾನ್ ಆ್ಯಂಡ್ ಲಿಗ್ಯಾಂಡ್ಸ್ ಆಫ್ ಮೆಟಲ್ ಲಿಗ್ಯಾಂಡ್ಸ್ನ ನೋಡೋಕೆ ಎಲೆಕ್ಟ್ರಾನ್ಸ್ ಇರ್ತಾವ ಆ ಲಿಗ್ಯಾಂಡ್ ಎಲೆಕ್ಟ್ರಾನ್ಸ್ ಮೆಟಲ್ ಎಲೆಕ್ಟ್ರಾನ್ಸ್ಗಳು ರಿಪಲ್ಷನ್ ಆಗಿ ಸ್ಪ್ಲಿಟಿಂಗ್ ಅನ್ನು ಆಗ್ತೈತೆ ಓಕೆ ಓಕೆ ವಿಲ್ ಲುಕ್ ಯು ಟೂ ಡೆಫಿನೇಷನ್ಸ್ ಒನ್ ಇಸ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ ಕ್ರಿಸ್ಟಲ್ ಫೀಲ್ಡ್ ಸ್ಪ್ಲಿಟಿಂಗ್ ಎನರ್ಜಿ the splitting of all the 5 degenerate means these are having same energy all the 5 degenerate orbitals in presence of or under the influence of in presence of ligands ligand illa andre splitting illa in presence of ligands okay in a definite geometry in a definite geometry is termed as ಕ್ರಿಸ್ಟಲ್ ಫೀಲ್ಡ್ ಸ್ಪ್ರೆಟಿಂಗ್ ಸೆಕೆಂಡ್ ಡೆಫಿನೇಷನ್ ಸ್ಪೆಕ್ಟ್ರೋಕೆಮಿಕಲ್ ಸೀರೀಸ್ ದ ಸೀರೀಸ್ ಆಫ್ ಲಿಗ್ಯಾಂಡ್ಸ್ in the increasing order of strength of ligands okay adu already nanu order na torisidde